ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚಂದನ್ ಶೆಟ್ಟಿ. ಕೆಲವು ದಿನಗಳ ಹಿಂದೆ ಪಬ್ಗಳಲ್ಲಿ ಕನ್ನಡ ಹಾಡನ್ನ ಹಾಕೋಕೆ ನಿರಾಕರಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಾಗಿ ನಾನೊಂದು ವಿಡಿಯೋನ ಮಾಡಿದ್ದೆ. ಈ ಒಂದು ವಿಚಾರ ಕನ್ನಡ ನಾಡಲ್ಲಿ ಪದೇ ಪದೇ ಆಗ್ತಿರೋದ್ರಿಂದ ಸಾಕಷ್ಟು ಜನರ ಮನಸ್ಸಿಗೆ ಬೇಸರ ಉಂಟು ಮಾಡಿದೆ. ಕರ್ನಾಟಕದಲ್ಲಿರುವಂತ ಹಲವಾರು ಪಬ್ಗಳು, ಜಿಮ್, ಅಮ್ಯೂಸ್ಮೆಂಟ್ ಪಾರ್ಕ್, ಮಾಲ್ಗಳು, ಈ ಜಾಗದಲ್ಲಿ ಹಿಂದಿ, ಇಂಗ್ಲಿಷ್, ಅರೇಬಿಕ್, ಸ್ಪ್ಯಾನಿಶ್, ನಮಗೆ ಗೊತ್ತಿಲ್ಲದೆ ಇರೋ ಯಾವ್ದಾವುದೋ ಭಾಷೆಯ ಹಾಡುಗಳನ್ನ ಹಾಕ್ತಾ ಇರುವಂತ ಜಾಗದಲ್ಲಿ ಒಬ್ಬ ಕನ್ನಡಿಗ ಹೋಗಿ ಒಂದು ಕನ್ನಡ ಹಾಡಾಕಿ ಸ್ವಾಮಿ ಅಂತ ಕೇಳಿದಾಗ ಅವನಿಗೆ ನಾನು ಕನ್ನಡ ಹಾಡಾಕಲ್ಲ, ಏನ್ ಮಾಡ್ತೀಯ ಮಾಡ್ಕೋ ಹೋಗ್ ಅಂತ ಒಬ್ಬ ಕನ್ನಡಿಗನಿಗೆ ಅವಮಾನ ಮಾಡ್ತಿರೋದಷ್ಟೇ ಅಲ್ಲ, ಇದು ಕನ್ನಡ ಭಾಷೆಗೆ ಆಗ್ತಾ ಇರುವಂತ ಅವಮಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪರಭಾಷೆಗರಿಂದ ಕನ್ನಡಿಗರ ಮೇಲೆ ಆಗ್ತಾ ಇರುವಂತ ಈ ಒಂದು ದಬ್ಬಾಳಿಕೆ, ದೌರ್ಜನ್ಯ ಈ ಕೂಡಲೇ ನಿಲ್ಬೇಕಾಗಿದೆ. ಇದಕ್ಕೋಸ್ಕರ change.org ಎನ್ನುವ ಒಂದು ವೆಬ್ಸೈಟ್ ನಲ್ಲಿ ಒಂದು ಪಿಟಿಷನ್ ಸ್ಟಾರ್ಟ್ ಆಗಿದೆ. ಪಬ್, ಜಿಮ್, ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೆ ಮಾಲ್ಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಹಾಡುಗಳನ್ನೂ ಹಾಕಬೇಕು ಎಂಬ ಒಂದು ಪಿಟಿಷನ್ಗೆ ತಾವೆಲ್ಲರೂ ಸೈನ್ ಮಾಡುವ ಮುಖಾಂತರ ಕನ್ನಡಿಗರ ಶಕ್ತಿ, ಕನ್ನಡಿಗರ ಒಗ್ಗಟ್ಟು ಏನು ಅನ್ನೋದ ತೋರಿಸುವಂತ ಸಮಯ ಇವಾಗ ಬಂದಿದೆ. ಕನ್ನಡ ಚಿತ್ರರಂಗದ ಹಿರಿಯ ನಟರು, ನಟಿಯರು, ಸಂಗೀತಗಾರರು ಹಾಗೆ ಎಲ್ಲಾ ಕಲಾವಿದರು ಕನ್ನಡಿಗ, ಕನ್ನಡ ಭಾಷೆ, ಕನ್ನಡ ಹಾಡುಗಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ ಈ ಕೂಡಲೇ ನಿಲ್ಬೇಕು ಅನ್ನೋ ಒಂದು ವಿಚಾರವಾಗಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಪಿಟಿಷನ್ ಸೈನ್ ಮಾಡಿ ನನ್ನ ಸ್ಟೋರಿಗೆ ಹೋಗಿ ಸ್ವೈಪ್ ಅಪ್ ಮಾಡಿ, ಲಿಂಕ್ ಸಿಕ್ಕುತ್ತೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಪಿಟಿಷನ್ ಸೈನ್ ಆದ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಸರ್ ಹತ್ರ ಹೋಗಿ ನಾವೊಂದು ಈ ವಿಚಾರದ ಬಗ್ಗೆ ಮಾತಾಡಿ ಕನ್ನಡಿಗರ ಮೇಲೆ, ಕನ್ನಡ ಹಾಡುಗಳ ಮೇಲೆ ಆಗ್ತಾ ಇರುವಂತ ಈ ಒಂದು ದೌರ್ಜನ್ಯ ಈ ಕೂಡಲೇ ನಿಲ್ಬೇಕು ಅನ್ನೋ ಒಂದು ವಿಚಾರಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ತಮ್ಮೆಲ್ಲರ ಸಪೋರ್ಟ್ ಇದಕ್ಕೆ ಬೇಕಾಗಿದೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಜೈ ಕರ್ನಾಟಕ ಮಾತೆ.